ಕರ್ನಾಟಕ ರಾಜ್ಯದ ಜನರಿಗೆ ಕೋಟಿ ಕೋಟಿ ನಮಸ್ಕಾರಗಳು ಅವರ ತೀರ್ಮಾನ ಇವತ್ತು ಇಡಿ ದೇಶಕ್ಕೆ ಒಂದು ಸಂದೇಶ ಕಳಿಸಿದೆ ಯಾರ್ಯಾರು ಧರ್ಮದ ಆಧಾರದ ಮೇಲೆ ಜಾತಿಯ ಆಧಾರದ ಮೇಲೆ ಹಣದ ಆಧಾರದ ಮೇಲೆ ಅಧಿಕಾರಕ್ಕೆ ಬಂದು ಜನರಿಗೆ ದಾರಿ ತಪ್ಪಿಸಿ ಧರ್ಮ ಧರ್ಮದ ನಡುವೆ ವಿಷದ ಬೀಜನವನ್ನು ಬಿತ್ತನೆ ಮಾಡಿ ಜನರ ಗಮನವನ್ನು ಬೇರೆ ಕಡೆ ಸೆಳೆದು ಅವರು ಮಾಡತಕ್ಕಂತದ್ದು 40% ಕಮಿಷನ್ ಈ ಹುನ್ನರ ಏನಿದೆಯಲ್ಲ ಜನರನ್ನು ಜನರು ಅರ್ಥ ಮಾಡ್ಕೊಂಡು ತಕ್ಕ ಪಾಠವನ್ನು ಕಲಿಸಿದ್ದಾರೆ ಸಮಾಜ ಒಗ್ಗೂಡಿಸಬೇಕು ಒಂದಾಗಿರಬೇಕು ನಾವು ನೆಮ್ಮದಿ ಶಾಂತಿಯಿಂದ ಬದುಕಬೇಕು ಅಂತ ಯಾರ್ಯಾರು ನಂಬಿಕೆ ಇಟ್ಕೊಂಡಿದ್ರು ಅವರಿಗೆ ಅಧಿಕಾರವನ್ನು ಕೊಡತಕ್ಕಂತ ತೀರ್ಮಾನ ಆಗಿದೆ ಸಂಪೂರ್ಣ ನನಗೆ ವಿಶ್ವಾಸ ಇದೆ ಇವತ್ತಿಂದ ಈ ದೇಶದಲ್ಲೇ ಒಂದು ಬದಲಾವಣೆ ಅಲ್ಲೇ ಕರ್ನಾಟಕದ ಮಣ್ಣಿನಿಂದ ಶುರುವಾಗುತ್ತೆ ಮುಂದಿನ ದಿನಗಳಲ್ಲಿ 2024 ನ ಚುನಾವಣೆ ಏನಾಗುತ್ತೆ ಪಾರ್ಲಿಮೆಂಟ್ ಈ ಚುನಾವಣೆಯಲ್ಲಿ ಈ ಟ್ರೆಂಡ್ ಇಲ್ಲಿಂದ ಶುರುವಾಗುತ್ತೆ ಅಲ್ಲಿವರೆಗೂ ಮುಗಿಯುತ್ತೆ ಅಂತ ನನಗೆ ಸಂಪೂರ್ಣ ವಿಶ್ವಾಸ ಶಿವನ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಸುಮಾರು 23-24 ಸಾವಿರ ಮತ ಇನ್ನೂ ಕೌಂಟ್ ಆಗ್ತಾ ಇದೆ ಅಂತರದಿಂದ ನನಗೆ ಗೆಲ್ಸಿದ್ದಾರೆ ಬಹುಶಃ ಈ ಮತ ಇದೆಯಲ್ಲ ಜಾತಿ ಮತ ಭೇದ ಎನ್ನು ಮೀರಿ ಬಂದಿರತಕ್ಕಂಥ ಮತ ಕೈ ಮುಗಿದು ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನನಗೆ ಕೊಟ್ಟಿರತಕ್ಕಂಥ ಈ ತೀರ್ಪು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ನಾನು ಏನು ಶ್ರಮವನ್ನು ಪಟ್ಟಿದ್ದೇನೆ ಅದಕ್ಕೋಸ್ಕರ ಕೊಟ್ಟಿದ್ದಾರೆ ಇನ್ನೊಂದು ಏನಂದರೆ ನಾನು ಎಲ್ಲರಿಗೂ ಎಲ್ಲರ ಜೊತೆಗೆ ಹೇಗೆ ನಾನು ಮುಂದೆ ಜೊತೆಗೆ ತೊಗೊಂಡು ಹೋಗ್ತಾ ಇದ್ದೀನಿ ನಮ್ಮ ಕ್ಷೇತ್ರದಲ್ಲಿ ಯಾವುದು ಭಿನ್ನಮತ ಇಲ್ಲ ಜಾತಿ ಇರಲಿ ಧರ್ಮದಿರಲಿ ಎಲ್ಲವನ್ನು ಬಿಟ್ಟು ನಾವು ಎಲ್ಲರೂ ಮನುಷ್ಯರಾಗಿ ನಾವು ಮುಂದೆ ಹೋಗ್ತೀವಲ್ಲ ಆ ಇದಕ್ಕೆ ನನಗೆ ಜನರ ತೀರ್ಮಾನ ಜನರ ಆಶೀರ್ವಾದ ಸಿಕ್ಕಿರ್ತಕ್ಕಂಥದ್ದು ನಾನು